ಚುನಾವಣೆಯಲ್ಲ, ಇದು ಕರ್ನಾಟಕ. ನನ್ನನ್ನ ಸೋಲಿಸ್ಲಿಕ್ಕೆ ಗುಜರಾತ್ ಅಲ್ಲ, ಕರ್ನಾಟಕ. ಅಮಿತ್ ಶಾಗೆ ಇದೀಗ ಜಗದೀಶ್ ಶೆಟ್ಟರ್ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ಅಮಿತ್ ಶಾಗೆ ಜಗದೀಶ್ ಶೆಟ್ಟರ್ ತಿರುಗೇ ತಣ್ಣ ಕೊಟ್ಟಿರುವಂತದ್ದು, ನಾನು ಮತ್ತೆ ಗೆದ್ದು ಬರ್ತೀನಿ ಅಂತ ಜಗದೀಶ್ ಶೆಟ್ಟರ್ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ನನ್ನ ಸೋಲಿಸೋಕೆ ಗುಜರಾತ್ ಅಲ್ಲ, ಇದು ಕರ್ನಾಟಕ. ನನ್ನನ್ನ ಸೋಲಿಸೋಕೆ ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜಗದೀಶ್ ಶೆಟ್ಟರ್ ಅವರು ಕೌಂಟರ್ ಅನ್ನ ಮಾಡಿರುವಂತದ್ದು. ಜಗದೀಶ್ ಶೆಟ್ಟರ್ ಸವದಿ ಅವರು ಸೋಲ್ತಾರೆ ಅಂತ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಇದೀಗ ಜಗದೀಶ್ ಶೆಟ್ಟರ್ ಅವರನ್ನ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಗುಜರಾತ್ ಅಲ್ವೇ ಅಲ್ಲ, ಇದು ಕರ್ನಾಟಕ. ಇಲ್ಲಿ ನಾನು ಹುಬ್ಬಳ್ಳಿ ಜನರ ಹೃದಯದಲ್ಲಿದ್ದೇನೆ, ಅವರಿಗಾಗಿ ಕೆಲಸ ಮಾಡಿದ್ದೇನೆ, ಅವರು ನನ್ನ ಕೈ ಬಿಡೋದಿಲ್ಲ ಅಂತ ಇದೀಗ ಜಗದೀಶ್ ಶೆಟ್ಟರ್ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತರಿಗೆ ಬಿಜೆಪಿ ಅವಮಾನ ಮಾಡಿದೆ, ಲಿಂಗಾಯತರಿಗೆ ಅವಮಾನ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. 80 ಕ್ರಿಮಿನಲ್ ಕೇಸ್ ಇರುವಂತಹ ರೌಡಿ ಶೀಟರ್ಗೆ ಚಿತ್ತಾಪುರದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಶಾಗೋಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. 80 ಕ್ರಿಮಿನಲ್ ಕೇಸ್ ಇದೆ ಅವರ ಮೇಲೆ, ಅವರೊಬ್ಬ ರೌಡಿ ಶೀಟರ್, ಅಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವರು ಲಿಂಗಾಯತರಿಗೆ ಅವಮಾನ ಮಾಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆ ಒಂದು ಚುನಾವಣಾ ಪ್ರಣಾಳಿಕೆ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಬಿಡುಗಡೆ ಮಾಡುವಂತ ಗ್ಯಾರಂಟಿಗಳಲ್ಲಿ, ಅಶ್ಯೂರೆನ್ಸ್ಗಳಲ್ಲಿ ಹೆಚ್ಚು ಮಹತ್ವ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚು ಪ್ರಮುಖವಾದಂತ ಅಶ್ಯೂರೆನ್ಸ್ ಅನ್ನ, ಆಶ್ವಾಸನೆಯನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಮತ್ತು ಈಗಾಗಲೇ ಅದು ಜನಮಂಡನೆ ಗಳಿಸಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೊಸದು ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಸರ್, ಈಗ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇದ್ದು ಲಿಂಗಾಯತ್ಗಳನ್ನ ಸೆಳಿತಾ ಇದ್ರು, ಈಗ ಕಾಂಗ್ರೆಸ್ನಲ್ಲಿ ಬಂದು ಬಿಜೆಪಿ ಅವರು ಕಾಂಗ್ರೆಸ್ನ ಓಡಿ ಮತಗಳು ಲಿಂಗಾಯತ್ ಓಟ್ ಕೊಟ್ಟು ಕಾಂಗ್ರೆಸ್ಗೆ, ಯಾಕಂದ್ರೆ ಈಗ ಬಿಜೆಪಿ ಬರ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ರೆ, 30 ಓಟ ಮಾಡಿದ್ರೆ ಎಲ್ಲ ಆಯ್ತು. ಒಳ್ಳೆ ಮತ್ತೆ ಕಾಂಗ್ರೆಸ್ ಮತಗಳು ಕೇಳಿದ್ರ ಹೆಂಗ್ ಮತ್ತಾರು ಲಿಂಗಾಯತ್ ಮತ್ತಾರು ಹೆಂಗ್ ಇವಾಗ ನಾನು ವಿವರಣೆ ಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಮಾಡಿದರೆ ಜನ ಹೌದು ಶೆಟ್ಟರ್ಗೆ ಅನ್ಯಾಯ ಆಗಿದೆ ಅನ್ನೋ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಇವತ್ತು ಒಬ್ಬ ಚಿಕ್ಕ ಬಾಲಕನಿಗೆ ಗಿರಿಗಿ ಟಿಕೆಟ್ ಕೊಡುವುದಿಲ್ಲ ಅಂತ ಹೇಳಿ ಅನ್ಯಾಯ ಇದು ಮಾಡಿದ್ರೆ ಡಿನೈ ಮಾಡಿದ್ರಲ್ಲ, ಆ ರೂಡ್ ಬಿಹೇವಿಯರ್ ಅದು ಭಾಳ ಹಳ್ಳಾಗಿದೆ. ನನಗೆ ಹೆಚ್ಚು ನಾನು ನೋಡಿದ್ರೆ ಕಮಿಟೆಡ್ ಆಗಿದ್ದಂಥ ವ್ಯಕ್ತಿ, ಯಾವುದೇ ಯಾವುದೇ ಒಂದು ಆ ಪಾರ್ಟಿಲಿದ್ದಾಗ ಪಾರ್ಟಿ ಬೆಳೆಸಲಿಕ್ಕೆ ಕಮಿಟೆಡ್ ಆಗಿ ಕೆಲಸ ಮಾಡಿದೆ. ಆದರೆ ಅಂಥವ್ರಿಗೆ ಯಾವ ರೀತಿ ನಿರ್ದಯವಾಗಿ ನಡ್ಕೊಂಡ್ರಂದರೆ ಇದೊಂದು ಹಿಡನ್ ಅಜೆಂಡ್ ಅದ, ಲಿಂಗಾಯತ ನಾಯಕರು ಯಾರೂ ಬೇಡ. ಆ ಹಿನ್ನೆಲೆಯಲ್ಲಿ ಮೂಲಭೂತವಾಗಿ ಏನಿದೆ ಅದೂ ಭಾಳ ಮುಖ್ಯವಾದಂಥದ್ದು. ಎಸ್, ನಾ ಬಿಡ್ಲಿಕ್ಕೆ ಮನಸ್ಸೇ ಇರಲಿಲ್ಲ, ನನಗೆ ಬಿಟ್ಟಾಗ ವೇದನೆ ಆಯಿತು. ಆದರೆ ಆ ವೇದನೆ ಕೊಟ್ಟಂಥವ್ರು ಯಾರು, ಕೆಲವು ವ್ಯಕ್ತಿಗಳು ಮಾತ್ರ. ಅದರಿಂದ ಅನಿವಾರ್ಯವಾಗಿ ಬಿಟ್ಟು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ನಾನು ಹೇಳ್ತೇನೆ, ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಐಡಿಯಾಲಜಿ ಇದ್ರೆ, ಯಾರು ಐಡಿಯಾಲಜಿ ಇದ್ರೆ ಸಚ್ಚಾತ್ರಿಗೆ ಟಿಕೆಟ್ ಕೊಡಬೇಕು, ಕಳಂತರಿಗೆ ಕೊಡಬಾರ್ದು. ಅಲ್ಲಿ ಯಾರು ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಒಬ್ಬ ವ್ಯಕ್ತಿ ಯಾರು ನಿಂತಿದ್ದಾರೆ, ರಾಠೋಡ್, 80 ಕ್ರಿಮಿನಲ್ ಕೇಸ್ ಅದ, 80 ಕ್ರಿಮಿನಲ್ ಕೇಸ್, ಗುಂಡಾ ಆ್ಯಕ್ಟ್ನಲ್ಲಿ ಇದಾಗಿದ್ದಾನ, ಅವ ರೌಡಿ ಶೀಟರ್ ಅದ, ಅವ್ಗೆ ತಿರುಗಿ ಕೊಡ್ತೀನಿ. ನಿಮ್ದೆಲ್ಲ ಇದ್ದೀರಿ ಐಡಿಯಾಲಜಿ. ಇವತ್ತು ಹಿಂದೆ ಆಪರೇಷನ್ ಕಮಲ್ ಮಾಡಿ ಕಾಂಗ್ರೆಸ್ನ 15 ಜನ, 2 ಜನ 3 ತೊಗೊಂಬಂದ್ರು, JDSನ ಶಾಸಕರು 17 ಜನ ಕರ್ಕೊಂಬಂದಿರಲ್ಲ. ಅವ್ರ ಐಡಿಯಾಲಜಿ ಬೇರೆ ಇತ್ತಲ್ಲ, ನಿಮ್ಮ ಪಾರ್ಟಿಗೆ ಅವ್ರು ಬಂದ್ಕೊಂಡು ತಕ್ಷಣ ಹೊಂದ್ಕೊಂಡ್ಬಿಡ್ರೆ ಅದಕ್ಕೆ ಐಡಿಯಾಲಜಿ ಇಲ್ಲ ಅಂತ ಕೇಳ್ತಾ ಇದ್ದೀನಿ.
ಮತ್ತು ಸಿಡಿಯಲ್ಲಿ ಸಿಡಿಯಲ್ಲಿ ಇನ್ವಾಲ್ವ್ ಆದಂಥ ಒಂದು 5-6 ಜನ ಮಿನಿಸ್ಟ್ರ್ ಇದ್ದಾರೆ, ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ಬಿಟ್ಟಾರ ಅವರೆಲ್ಲ ಇಂದು ಪ್ರಕಟ ಮಾಡ್ಬಾರ್ದು ಅಂತೇಳಿ. ಹಾಗಾದ್ರೆ ಅಂಥವ್ರಿಗೆ ನೀವು ಟಿಕೆಟ್ ಕೊಡ್ತೀರಿ, ಭ್ರಷ್ಟರಿಗೆ ಟಿಕೆಟ್ ಕೊಡ್ತೀರಿ, ಏನು ಐಡಿಯಾಲಜಿ ಏನು ಅಂತ ನಾನು ಕೇಳಿ. ಆ ಒಂದು ಚುನಾವಣಾ ಪ್ರಣಾಳಿಕೆ ಎಸ್ ರಾಜ್ಯ ರಾಜಕಾರಣದಲ್ಲಿ ಇದೀಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ದೊಡ್ಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ರಾಜ್ಯದಲ್ಲಿ ಬಿಜೆಪಿ ಹೈಕಮಾಂಡ್ ಮಹೇಶ್ ರಾಜ್ಯ ನಾಯಕರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರಂತೆ. ಏನ್ ಟಾಸ್ಕ್? ರಾಜ್ಯದ 5 ಕ್ಷೇತ್ರಗಳನ್ನ ಶತಾಯವತಾಯವಾಗಿ ಗೆಲ್ಲಬೇಕು. ಆ 5 ಕ್ಷೇತ್ರಗಳು ಯಾವ್ದಾವ್ದು? ಹಾಗಾದ್ರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇರುವಂತಹ ವರುಣ, ಡಿ ಕೆ ಶಿವಕುಮಾರ್ ಅವರ ಕನಕಪುರ, ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ಧಾರವಾಡ ಕೇಂದ್ರ, ಲಕ್ಷ್ಮಣ್ ಸವದಿ ಅವರ ಅಥಣಿ, ಈ 5 ಕ್ಷೇತ್ರದ ಜೊತೆಗೆ ಚಿತ್ತಾಪುರ ಪ್ರಿಯಾಂಕಾ ಖರ್ಗೆ ಅವರನ್ನು ಸೋಲಿಸಬೇಕನ್ನುವಂತಹ ಟಾಸ್ಕ್ ಅನ್ನ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿದೆ. ಈ 5 ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕೂಡ ಒಂದು. ಅಮಿತ್ ಶಾ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, 30,000 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಸೋಲ್ತಾರೆ ಅಂತ ಹೇಳ್ತಾರೆ ಅಮಿತ್ ಶಾ. ಯಾವ ಲೆಕ್ಕಾಚಾರದ ಮೇಲೆ ಹೇಳ್ತಾರೆ? 6 ಬಾರಿ MLA ಆಗಿದ್ದಾರೆ 1994 ಅದೇ ಕ್ಷೇತ್ರ, ಆದರೆ ಈ ಬಾರಿ ಪಕ್ಷ ಬೇರೆ. ಅದಕ್ಕೆ ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ, ಲಿಂಗಾಯತರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಬಿಜೆಪಿಯಲ್ಲಿ, ನಾಯಕತ್ವ ಇಲ್ಲ ಅಲ್ಲಿ. ಯಡಿಯೂರಪ್ಪನವರನ್ನು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು. ನಾನು ಪಕ್ಷಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದೆ, ಎಲ್ಲ ದುಡಿದಿದ್ದೆ, ಆದ್ರೆ ನನಗೆ ಟಿಕೆಟ್ ಕೊಡಲಿಲ್ಲ. ಚಿತ್ತಾಪುರದಲ್ಲಿ ಮಣಿಕಂಠ ಶಾಗೋಟಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವನ ಮೇಲೆ 80 ಕೇಸ್ ಇದೆ, ಕ್ರಿಮಿನಲ್ ಕೇಸ್ ಇದ್ದವ್ರಿಗೆ ಟಿಕೆಟ್ ಕೊಡ್ತಾರೆ. ಹಾಗಾದ್ರೆ ಇವ್ರ ಸಿದ್ಧಾಂತ ಎಲ್ಲಿ ಹೋಯ್ತು ಅಂತಾರೆ ಅವರು. ಇಲ್ಲಿ ಪ್ರಮುಖವಾಗಿ ಪ್ರವೀಣ್, ಫಾರ್ ದಿ ಫಸ್ಟ್ ಟೈಮ್ ಶೆಟ್ಟರ್ ಅವರು ಒಂದು ರೀತಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ರು, ಆಗ್ಲೂ ಕೂಡ ನಮ್ಮ ಮೋದಿ ನಮ್ಮ ಅಮಿತ್ ಶಾ ರೀತಿ ಮಾತಾಡ್ತಿದ್ರು. ಬಹುಶಃ ಇವತ್ತೇ ಮಾತ್ರ ಬಿಜೆಪಿಯಲ್ಲಿ ಇತ್ತಾಗ್ಲೇ ಈ ತರ ಮಾತಾಡ್ಬಿಟ್ಟಿದೆ, ಯಡಿಯೂರಪ್ಪನವ್ರ ತರ ಮಾಸ್ ಲೀಡರ್ ಆಗ್ಬಿಡ್ತಿದ್ರೇನೋ ಇವರು. ಅದೇ ಈಗ ಶೆಟ್ಟರ್ ಅವರ ಹೇಳಿಕೆಯನ್ನು ನಾವು ಗಮನಿಸ್ಕೊಂಡು ಹೋಗ್ತಾ ಇದ್ರೆ, ಇಲ್ಲಿ ಗುಜರಾತ್ ಅಲ್ಲ ಇದು ಕರ್ನಾಟಕ ಅಂದ್ರೆ ಕ್ಲಿಯರ್ ಆಗಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಅಮಿತ್ ಶಾ ಅವರ ವಿರುದ್ಧವಾಗಿ. ಇನ್ನೊಂದು ಪ್ರಮುಖವಾಗಿ ಇನ್ನೊಂದೇನೆಂದ್ರೆ, ಈ 5 ಕ್ಷೇತ್ರಗಳು ಯಾಕೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ತಗೊಂಡಿದ್ರೆ, ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಕಟ್ಟಿ ಹಾಕಿದ್ರೆ ಅವರು ಎಲ್ಲೂ ಕೂಡ ಓಡಾಡಕ್ಕಾಗಲ್ಲ. ಮುಖ್ಯವಾಗಿ ಕಾಂಗ್ರೆಸ್ನ KPCC ಅಧ್ಯಕ್ಷರು ಕನಕಪುರದಲ್ಲಿ ಅವರನ್ನ ಕಟ್ಟಾಕಿದ್ರೆ, ಅವ್ರ ಮಾಸ್ಟರ್ ಮೈಂಡ್ ತಂತ್ರಗಾರಿಕೆಯಲ್ಲಿ ಅವ್ರದೇ ರೀತಿಯಾದಂತ ತಂತ್ರಗಾರಿಕೆಗಳಿದೆ. ಓಕೆ ಮಹೇಶ್, ಏನಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಕಟ್ಟಿ ಹಾಕ್ಬೇಕು ಅಂತ ಬಿಜೆಪಿ ಪಳೆಯವು ಕೂಡ ಟ್ರೈ ಮಾಡ್ತಾ ಇದೆ. ಅಷ್ಟೇ ಪ್ರತಿರೋಧವಾಗಿ ಜಗದೀಶ್ ಶೆಟ್ಟರ್ ಕೂಡ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ನೀವು ಒಂದು ಕ್ಷೇತ್ರವನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಲಿಂಗಾಯತ ಮತಗಳನ್ನ ಹೊಡಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಇದು ಗಮನಿಸಬೇಕಾದ ಸಂಗತಿ.